ಮನೆ ಮನಸ್ಸುಗಳಿಗೆ ಹೊಸ ಆದಿಯ ಹಸಿರು ತೋರಣ. ಈ ಯುಗಾದಿಗೆ ಆಗಲಿ ನಿಮ್ಮ ಬದುಕೆಲ್ಲ ಸಿಹಿ ಹೂರಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೂರೊಂದು ನೆನಪು ಮಾತು ಕೊಟ್ಟಂಗೆ ನಾನು ಚೆನ್ನಾಗಿ ಇಂದ್ರ ಮನೆ ಕರ್ಕೊಂಬಂದಿದ್ದೀನಿ. ಶ್ರೀಪುರಂ ಇದೆ ನಮ್ಮ ಇಂದ್ರ ಅಕ್ಕ ಅವ್ರ ಮನೆ. ಬನ್ನಿ ಒಳಗಡೆ ಹೋಗೋಣ. ಭಾನು ಸರ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅವ್ರ ತಂಗಿ ಮನೆಗೆ. ಐದು ವರ್ಷ ನೋಡಿದ್ ಮೇಲೆ ಹೆಂಗಿದೆ ಹಂಗೆ ಇದೀವಿ. ಹೌದು. ಮತ್ತೆ ಮಕ್ಕಳೆಲ್ಲ ಆಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಬನ್ನಿ ಬನ್ನಿ ಬನ್ನಿ. ಮತ್ತೆ ಮತ್ತೆ ನೀವು ಹೇಗಿದ್ದೀರಾ? ಬಾಣ ತುಂಬಾ ಮಾತಾಡಕ್ಕಿದೆ, ಬಹಳಷ್ಟು ಮಾತಾಡಕ್ಕಿದೆ. ನೂರೊಂದು ನೆನಪು ಇದು ಅಂತರಂಗ ಬಹಿರಂಗದ ಹೊಳಪು. ಹುಟ್ಟಿನೊಂದಿಗೆ ನಮಗೆ ಆ ದೇವರು ಕೊಡುವ ಕಾಣಿಕೆ ಈ ನೆನಪು. ಈ ನೆನಪು ಹೇಳಿ ಅಣ್ಣ. ನೋಡು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆಯಲ್ಲೆಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನಂದನ್ ಹೇಗಿದ್ದಾರೆ? ಸೊಸೆ ಸೊಸೆ ಎಲ್ಲ ಖುಷಿಯಾಗಿ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದೆ. ಲಾಸ್ಟ್ ಮಂತ್ ರಘುರಾಮ್ ಅವರು ನನ್ನ ಇಂಟರ್ವ್ಯೂ ಮಾಡಿದ್ರು. ಹೌದು. ನನ್ನ ಇಂಟರ್ವ್ಯೂ ಮಾಡಿದಾಗ ನಿನ್ ಬಗ್ಗೆ ಕ್ವೆಶನ್ ಕೇಳಿದ್ದೆ ಜಾಸ್ತಿ ಆಯ್ತು ಜನಗಳು. ಆಮೇಲೆ ಫೋನು ಬರಕ್ ಶುರುವಾಯ್ತು, ಇಂದ್ರನ್ ಯಾವ ಮಾಡಿಸ್ತೀರಾ, ಇಂದ್ರನ್ ಯಾವ ಮಾಡ್ತೀರಾ ಅಂತ. ಅದಕ್ಕೆ ರಘುರಾಮ್ ಅವ್ರು ಕೂಡ ನಾನು ಒಂದು ಡೇಟ್ ಕೊಟ್ಟಿದ್ದೆ, ನಿನ್ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ಮೇಲೆ ಒಂದು ಡೇಟು ಕೂಡ ಕೊಟ್ಟಿದ್ಮೇಲೆ ಇವತ್ತು ರಘುರಾಮ್ ಕರ್ಕೊಂಬಂದಿದ್ದೀನಿ. ರಘುರಾಮ್ ಪ್ಲೀಸ್ ಬನ್ನಿ 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 ಬನ್ನಿ. ರಘುರೇ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮ್ಮ ಅಣ್ಣನಿಂದ ನಿಮ್ಮನ್ನ ನೋಡೋ ಭಾಗ್ಯ ಸಿಕ್ತಮ್ಮ ನಮಗೆ. ವಿ ವಿಲ್ ಶೇರ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಫಿಲ್ಮ್ ಬೇಸ್ ವಿತ್ ರಘುರಾಮ್. ಸರ್ ಥ್ಯಾಂಕ್ ಯು. ಅಂಡ್ ಮೊದಲನೇದಾಗಿ ಜವಾಬ್ದಾರಿ ಈಗ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಂಡ್ ಮೊದಲನೇದಾಗಿ ಮತ್ತೊಮ್ಮೆ ಭಾನು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಸಾಧ್ಯನೇ ಆಗದೇ ಇರುವಂಥ ಈ ಒಂದು ಕೆಲಸನ ಭಾನು ಸರಿಂದನೇ ಸಾಧ್ಯ ಆಗಿದ್ದು. ನೀನು ಎಷ್ಟು ಸತಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಅಕ್ಕ ಫಾರ್ ದಿಸ್ ಗಿವಿಂಗ್ ಯು ಆಪರ್ಚುನಿಟಿ. ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಸೋ ಹ್ಯಾಪಿ. ನೀವು ನಂಬಲ್ಲ, ನಾನು ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಜನ ಹೇಳೋದಕ್ಕೆ ಜನ ಕಳಿಸಿರೋ ಮೆಸೇಜ್ಗಳು ಇಟ್ಸ್ ಫುಲ್ಲಿ ಲೋಡೆಡ್. ಅದು ಅಷ್ಟು ಜನ ಪ್ರೀತಿಸಿದಾರೆಂದರೆ ಈ ಸಂದರ್ಭದಲ್ಲಿ ಅಕ್ರಾಸ್ ಎಲ್ಲ ಕಡೆಯಿಂದನೂ ನಿಮಗೆ ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಎಲ್ಲರೂ ನಿಮ್ಮನ್ನ ಇಂಟರ್ವ್ಯೂ ಇಂಟರ್ವ್ಯೂ ಅಂತ ಕೇಳ್ತಿದ್ರು. ಸೊ ನಿಮ್ಮನ್ನು ಅಷ್ಟೊಂದು ಪ್ರೀತಿಸೋ, ನಾನು ಕನ್ನಡಿಗರು, ತೆಲುಗ್ನವರು, ತಮಿಳ್ನವರು, ಹಿಂದಿಯವರು ಅಂದ್ರೆ ಎಲ್ಲ ಚಿತ್ರ ಪ್ರೇಮಿಗಳಿಗೆ ನಮ್ಮ ಇಂದ್ರ ಅವರು ಏನು ಹೇಳ್ತಾರೆ. ಯಾಕೆಂತಂದರೆ ನನಗೊಂದು ಹೆಮ್ಮೆ ಇದೆ ಅಕ್ಕ, ನಮ್ಮ ಹೊಸ ವರ್ಷಕ್ಕೆ, ಹೊಸ ಸಂವತ್ಸರಕ್ಕೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂದ್ರ ಅಕ್ಕನ ಕರ್ಕೊಂಬರ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ ಈ ಯುಗಾದಿ ಸಂದರ್ಭದಲ್ಲಿ. ನನ್ನನ್ನು ಪ್ರೀತಿಸುವ ಅಭಿಮಾನಿಗಳಿಗೆ ನಾನು ಏನು ಹೇಳಬಲ್ಲೆ ಅಂತ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ನನಗೆ ನೀವು ಪ್ರೋಗ್ರಾಮ್ ಮಾಡಬೇಕು ಅಂತ ಆ್ಯಕ್ಚುಲಿ ನಾನು ಎಲ್ರಿಗೂ ಪ್ರೋಗ್ರಾಮ್ ಕೊಡ್ತಾ ಇರಲಿಲ್ಲ. ರೆಕಾರ್ಡ್ ಅಲ್ಲ ಅಕ್ಕ, ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ. ಇದು ಇಲ್ಲ ಕೊಡಬಾರ್ದು ಅಂತ ಏನಿಲ್ಲ, ಜಸ್ಟ್ ಮೇ ಬಿ ಅದಕ್ಕೆ ತಕ್ಕ ಹಾಗೆ ಒಂದು ಸಿಚುವೇಶನ್ ನನಗೆ ಸ್ವಲ್ಪ ಕೆಲಸಗಳಿಂದ ನನ್ನಿಂದ ಮಾಡಕ್ ಆಗ್ಲಿಲ್ಲ. ಆದ್ರೂ ಮಾಡಿದ್ರೆ ಕೂಡ ಏನಾದ್ರೂ ಒಂದು ಒಂದು ರೀಸನ್ ಇರ್ಬೇಕಲ್ವಾ. ನಾವ್ ಏನ್ ಕೆಲಸ ಮಾಡಿದ್ರು ಅದ್ರಲ್ಲಿ ಒಂದು ರೀಸನ್ ಇರ್ಬೇಕು, ಅದು ಸರಿಯಾಗಿ ರೀಚ್ ಆಗ್ಬೇಕು ಅದೆಲ್ಲ. ಆಮೇಲೆ ಭಾನು ಅಣ್ಣ ಹೇಳಿದ್ಮೇಲೆ ಐ ಕುಡಿನ್ ಸೇ ನೋ ಟು ಹಿಮ್. ಸನ್ ಅಂಡ್ ಯು ಸ್ಪೋಕ್ ಟು ಮೀ, ಐ ವಾಸ್ ವೆರಿ ಹ್ಯಾಪಿ ಟಾಕಿಂಗ್ ಟು ಯು. ಸೊ ಆದ್ರಿಂದ ಆಫ್ಟರ್ ಹಿಯರಿಂಗ್ ಯುವರ್ ವಾಯ್ಸ್ ಅಂಡ್ ಭಾನು ಅಣ್ಣ, ಸೊ ಐ ಥಾಟ್ ಯೆಸ್. ಅಂಡ್ ಅದು ಮಾತ್ರ ಅಲ್ಲ, ನನಗೆ ನನ್ನ ಕನ್ನಡ ಮಕ್ಕಳನ್ನ ಮತ್ತೊಮ್ಮೆ ನೋಡ್ಬೇಕು ಅಂತ ಅವ್ರನ್ನೆಲ್ಲ ಮತ್ತೆ ಅವ್ರಿಗೆಲ್ಲ ಹೇಗ್ ಬೇಬೀಂದ್ರ ಎಲ್ಲಿ ಅಂತ ಅವ್ರೇನು ಎಲ್ಲಿ ಹುಡುತ್ತಿದಾರೋ, ನನಗೂ ಅಷ್ಟೇ ಪ್ರೀತಿ ನಾನು ಅವ್ರ ಮೇಲೆ ಇಟ್ಕೊಂಡಿದ್ದೀನಿ. ಅದರಿಂದ ನನಗೂ ಅವ್ರನ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ. ಸೊ ಅದು ಒಂದು ಮುಖ್ಯ ಕಾರಣ ನಾನು ಈ ಪ್ರೋಗ್ರಾಮ್ ಒಪ್ಕೊಂಡು ಇವತ್ತು ನಾವು ಭೇಟಿ ಆಗೋದು, ಈ ಇಂಟರ್ವ್ಯೂಗೆ ಅದು ಒಂದು ಮುಖ್ಯ ಕಾರಣ. ಥ್ಯಾಂಕ್ಸ್ ಅಕ್ಕ. ಮತ್ತೊಮ್ಮೆ ರಘುರಾಮ್ ಕರೆದ ತಕ್ಷಣ ನನಗೆ ಖುಷಿಯಾಗಿ ಒಪ್ಕೊಂಡೆ, ಬಹಳ ಖುಷಿ. ಯಾಕೆಂದ್ರೆ ನಾನ್ ಕೂಡ ಇವ್ರ ಅಭಿಮಾನಿ. ಇವ್ರು ಆಲ್ಮೋಸ್ಟ್ 230 ಫಿಲಂ ಮಾಡಿದ್ರು ಕೂಡ ಅದ್ರಲ್ಲಿ ಕನ್ನಡ ಒಂದು 40-50 ಮಾಡಿರ್ಬೋದು.
ಪುಟ್ಟ ಕನ್ನಡದ ಅಭಿಮಾನಿ ಕೂಡ, ಕನ್ನಡದ ಮೇಲೆ ಪ್ರೇಮ ಇನ್ನೂ ಬಿಟ್ಟಿಲ್ಲ. ಇವತ್ತಿಗೂ ಸ್ವಚ್ಛವಾಗಿ ಎಷ್ಟು ಕನ್ನಡದಲ್ಲಿ ಮಾತಾಡ್ತಾರೆ, ಶುದ್ಧವಾಗಿ ಮಾತಾಡ್ತಾರೆ ನೋಡಿ. ನೀವು ಸರ್ ಇಂಟರ್ವ್ಯೂ ನಲ್ಲಿ ಹೇಳಿದ್ರಿ, ಜ್ಞಾಪಕ ಇದೆಯಾ, ಗಂಟುಗಟ್ಟಲೆ ನಿರಗ್ಗಳವಾಗಿ ಮಾತಾಡ್ತಾರೆ ಕನ್ನಡ ಅಂತ. ಅಕ್ಕ ನಿಮ್ ಕನ್ನಡ ನಿಜವಾಗ್ಲು ಚೆನ್ನ, ನೀವು ನಮ್ಮ ನಮ್ಮ ಕರ್ನಾಟಕ ಸೊಸೈಕ ನೀವು ಶ್ರೀಧರ್ ಸರ್, ಇದನ್ನೆಲ್ಲಾನು ನಾವು ಎಪಿಸೋಡ್ ನಲ್ಲಿ ಮಾತಾಡೋಣ. ತುಂಬಾ ಇದೆ ಅಂದ್ರೆ ನಿಮ್ಮ ಬಾಲ್ಯ, ತಂದೆಯವ್ರ ಬಗ್ಗೆ, ತಾಯಿಯವ್ರ ಬಗ್ಗೆ, ನಿಮ್ಮ ಸಿಸ್ಟರ್ಸ್ ಬಗ್ಗೆ ತುಂಬಾ ವಿಷಯಗಳಿದೆ ಮಾತಾಡೋದು. ಸೊ ನೆಕ್ಸ್ಟ್ ಕಮಿಂಗ್ ಅಲ್ಲಿ ಮಾತಾಡೋಣ. ಅಂಡ್ ಬನು ಸರ್, ಥ್ಯಾಂಕ್ ಯು ಸರ್ ಇಷ್ಟು ಕೇಳಿದ. ಈ ಕಾರ್ಯಕ್ರಮವನ್ನು ನೋಡ್ತಿರುವ ಹಿರಿಯರಿಗೂ, ನನ್ನ ನೆಚ್ಚಿನ ಸಹೋದರ ಸಹೋದರಿಗಳಿಗೂ, ನನ್ನ ಪ್ರೀತಿಯ ಚಿಕ್ಕ ಪುಟ್ಟ ಮಕ್ಕಳಿಗೂ, ಈ 101 ನೆನಪು ಪ್ರೋಗ್ರಾಂನ ದಿನಾಗ್ಲೂ ನೋಡ್ತಾ ಇರೋ ಅಷ್ಟೊಂದು ಪ್ರೇಕ್ಷಕರಿಗೂ, ಮತ್ತು ನಮ್ಮ ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳಾದ ತಮ್ಮೆಲ್ಲರಿಗೂ, ನಿಮ್ಮ ಪ್ರೀತಿಯಲ್ಲಿ ಬೆಳೆದ ಈ ಬೇಬಿ ಇಂದ್ರನ ನಮಸ್ಕಾರಗಳು. ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನ ನಿಮಗೆಲ್ಲ ತಿಳಿಸೋದಕ್ಕೆ ನನಗೂ ದೇವರು ಸಂದರ್ಭ ಕೊಟ್ಟಿದ್ದಾನೆ. ನಾನು ಈ ಚಿತ್ರರಂಗನ, ಫಿಲಿಂ ಇಂಡಸ್ಟ್ರಿನ ಬಿಟ್ಟು ಹೋಗಿ ಸುಮಾರು ಒಂದು 35 ವರ್ಷಗಳಾಗೋಯ್ತು. ಇಷ್ಟು ವರ್ಷಗಳಾದ್ಮೇಲೆ ಮತ್ತೊಮ್ಮೆ ನಿಮ್ಮೆಲ್ಲರ ಮುಂದೆ ಬಂದು ಬರುವ ಒಂದು ಚಿನ್ನದಂತ ಅವಕಾಶವನ್ನ ನನಗೆ ಆ ದೇವರು ಬಹಳ ದಯದಿಂದ ಅನುಗ್ರಹ ಮಾಡಿದ್ದಾರೆ. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಆ ದೇವರಿಗೆ ನಾನು ನನ್ನ ಸಹಸ್ರ ಕೋಟಿ ಅನಂತ ನಮಸ್ಕಾರಗಳನ್ನು ನಿಮ್ಮ ಮುಂದೆ ನಿಮಗೆಲ್ಲ ನಮಸ್ಕಾರ ಹೇಳೋ ಮೂಲಕ ನಾನು ಆ ದೇವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಮತ್ತೆ ಈ ಕಾರ್ಯಕ್ರಮನ ನಾನು ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ನನ್ನ ಪ್ರೀತಿಯ ಭಾನುವಣ್ಣ, ಅವರಿಂದಲೇ ಇದು ಸಾಧ್ಯವಾಯಿತು. ಅದಕ್ಕೆ ಅವರಿಗೆ ನನ್ನ ಕೃತಜ್ಞತೆಗಳು. ಮತ್ತೆ ನಾವು ಇನ್ನೊಬ್ಬರನ್ನ ಮರೆಯಕ್ಕಾಗಲ್ಲ, ನಮ್ಮ ತಂಗಿ ಬೇಬಿ ರೇಖಾ ಅವರು. ಈ ನಮ್ ಪ್ರೋಗ್ರಾಮ್ಗೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅವರೇ, ಅವರಿಂದ ಶುರುವಾಗಿ ಇದೊಂದು ಕನೆಕ್ಟಿವಿಟಿ ನಮ್ಗೆ ಸಿಕ್ತು. ಅದರಿಂದ ನಾವೆಲ್ಲ ಇವಾಗ ಒಂದಾಗ ಕೂತಿದೀವಿ. ಸೊ ನಮ್ಮ ತಂಗಿ ಬೇಬಿ ರೇಖಾ ಅವರಿಗೆ ನನ್ನ ಶುಭಾಶಯಗಳು. ಇನ್ನೊಂದು ಹೇಳ್ಬೇಕು, ನಾವು ಇವತ್ತು ಯುಗಾದಿ ಹಬ್ಬದ ದಿವಸ ನಾವು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ, ಅದು ನನಗೆ ಬಹಳ ಖುಷಿ. ಇಂಥ ಒಂದು ಒಳ್ಳೆ ದಿವಸದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯೋದಕ್ಕೋಸ್ಕರನೇ ನಾನು ಈ ಪ್ರೋಗ್ರಾಮ್ಗೆ ಬಂದಿದ್ದೀನಿ. ಸೊ ಯಾವತ್ತಿಗೂ ನಾನು ಎಲ್ಲಿದ್ರು ಹೇಗಿದ್ರು ದೇವ್ರ ದಯದಿಂದ, ನಿಮ್ಮ ಪ್ರೀತಿಯ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ನನ್ನ ಒಳ್ಳೆ ಕಡೆ ಮದುವೆ ಆಯ್ತು, ಒಳ್ಳೆ ಮಕ್ಕಳನ್ನ ದೇವ್ರು ಕೊಟ್ರು, ಒಳ್ಳೆ ಮನೆ ಕೊಟ್ರು, ಏನೇನ್ ಬೇಕೋ ಒಬ್ಬರ ಜೀವನದಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನಿಮ್ಮ ಆಶೀರ್ವಾದದಿಂದ ನನ್ ಸಿಕ್ಕಿದ್ದು. ಅದರಿಂದ ಇವತ್ತಿಗೂ ನಿಮ್ಮ ಆಶೀರ್ವಾದ ತಕೊಳ್ಳೋಕೋಸ್ಕರನೇ ನಾನು ಈ ಪ್ರೋಗ್ರಾಮ್ ಬಂದಿದ್ದೀನಿ. ಸೊ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಭಾನುವಣ್ಣ ಹೇಳ್ತೀನಿ. ಮತ್ತೆ ಇನ್ನೊಂದು ವಿಷಯ, ಯಾರನ್ನ ಮರೆತ್ರು ನಾವು ರಾಮನ್ನ ಮರೆಯಕ್ಕಾಗಲ್ಲ ಅಲ್ವಾ? ಅದೇ ತರ ನಮ್ಮ ಪ್ರೀತಿಯ ತಮ್ಮ ರಘುರಾಮ್ ಅವರನ್ನ ನಾವು ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಇದು ಈ ಒಂದು ಪ್ರೋಗ್ರಾಮ್ 101 ನೆನಪುಗಳು, ತನ್ನ ಜೀವಿತದಲ್ಲಿ ಯಾವುದೇ ವಿಧದಲ್ಲಿ ಒಂದು ಸಾಧನೆಯನ್ನು ಮಾಡಿದ ಸಾವಿರಾರು ಜನಗಳ 101 ನೆನಪುಗಳನ್ನ ದಿನ ದಿನ ನಿಮ್ ಮುಂದೆ ತಗೊಂಬಂದು ಕೊಡ್ತಿದ್ದಾರೆ. ಅದು ಒಂದು ಸಾಮಾನ್ಯವಾದ ವಿಷಯ ಅಲ್ಲ, ಬಹಳ ಕಠಿಣವಾದ ವಿಷಯ. ಅದಕ್ಕೆ ಒಂದು ಬಹಿರದ ಪ್ರಯತ್ನ ಬೇಕು. ಆ ಬಹಿರದ ಪ್ರಯತ್ನನ ಬಹಿರದ ಕೂಡ ಒಂದೇ ಸತಿ ಮಾಡ್ದ ನಮ್ಮ ರಘುರಾಮ್ ಅವರು ದಿನ ದಿನ ಮಾಡ್ತಿದ್ದಾರೆ. ಸೊ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮನ ಬಹಳ ಒಂದು ಡಿಗ್ನಿಟಿ ಸ್ವಲ್ಪನು ಕಡಿಮೆ ಆಗದೆ ಎಲ್ರಿಗೂ ಅವ್ರವ್ರ ಸ್ಥಾನವನ್ನು ಕೊಟ್ಟು ನೀವು ಕೇಳೋ ಕ್ವಶನ್ಗೆಲ್ಲ ಚೆನ್ನಾಗಿ ಉತ್ತರ ಮಾಡಿ ಆ ಪ್ರೋಗ್ರಾಮ್ನ ಬಹಳ ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ಅವರು. ಪ್ರೋಗ್ರಾಮ್ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ. ಸೊ ನನಗೂ ಬಹಳ ಖುಷಿ ಆಯ್ತು ಪ್ರೋಗ್ರಾಮ್ ಎಲ್ಲ ನೋಡಿ. ಮತ್ತು ಈ ನಮ್ಮ ತಮ್ಮ ರಘುರಾಮ್ ಅವರು ಇಂತಹ ಕಾರ್ಯಕ್ರಮಗಳನ್ನ ಮುಂದೆ ತುಂಬಾ ಪಾಣಿ ಮಾಡಿ ಇನ್ನು ಬಹಳ ಎತ್ತರಕ್ಕೆ ಬೆಳಿಬೇಕು. ಅವರ ನೆನೆಸಿದ ಎಲ್ಲ ಒಳ್ಳೆ ವಿಷಯಗಳಿಗೂ ದೇವರವ್ರಿಗೆ ನಡೆಸ್ಕೊಡ್ಬೇಕು. ನಿಮ್ಮ ಆಶೀರ್ವಾದನು ಅವ್ರಿಗೆ ಯಾವಾಗ್ಲೂ ಅವ್ರ ಜೊತೆ ಇರಬೇಕು ಅಂತ ಈ ಒಂದು ಪ್ರೋಗ್ರಾಮ್ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತೀನಿ, ಆ ದೇವ್ರನ್ನ ಬೇಡ್ಕೋತೀನಿ. ಇವತ್ತು ನಾವು ಎಲ್ಲರೂ ಸೇರಿ ಇಲ್ಲಿ ಯುಗಾದಿ ಮಾಡ್ತಾ ಇದೀವಿ, ನಮ್ಮ ಜೊತೆಗೆ ನೀವು ಕೂಡ ಯುಗಾದಿ ಸೆಲೆಬ್ರೇಟ್ ಮಾಡಿ. ನಿಮ್ಮೆಲ್ಲರಿಗೂ ಯುಗಾದಿ ಶುಭಾಶಯಗಳು. ಎಲ್ಲ ಕಡೆ ಡ್ರೈವ್ ಮಾಡೋದಕ್ಕಾಸೆ, ನಿಮಗೆ ತುಂಬಾ ಸರ್ಪ್ರೈಸ್ಗಳು ಕೊಡೋದಕ್ಕಾಸೆ, ಅದನ್ನೆಲ್ಲ ಈ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಎಪಿಸೋಡ್ಸ್ ಅಲ್ಲಿ ನಾನು ಮಾಡೋದಕ್ಕೆ ಇದು ಮಾಡ್ತೀನಿ. ಮುಂದಿನ ಸಂಚಿಕೆಗಳಲ್ಲಿ ಅಕ್ಕಂದು ಇಂಟರ್ವ್ಯೂ ಆಸ್ ಇಟ್ ಇಸ್ ಫುಲ್ ಫ್ಲೆಡ್ಜ್ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ರಿಕ್ವೆಸ್ಟ್, ಇಷ್ಟು ಮಾಡಿದಿರ ನನಗೋಸ್ಕರ ತಮ್ಮ ಅಂತ ಪ್ರೀತಿಯಿಂದ ಹೇಳಿ
ಇನ್ನೊಂದು ರಿಕ್ವೆಸ್ಟ್ ಬಂದು ಸರ್ ನಿಮ್ಮ ಮೂಲಕ ಇನ್ನೊಂದು ಅಪ್ಲಿಕೇಶನ್, ಯಾಕೆಂದರೆ ಎಲ್ಲದಕ್ಕೂ ನೀವೇ ಕಾರಣ ಕರ್ತರು. ಮಕ್ಕಳು ಒಂದ್ಸತಿ ನೋಡ್ಬಿಟ್ರೆ ನಮ್ಮ ಜನ ಈ ಹಬ್ಬದ ದಿವಸ ಖುಷಿ ಪಡ್ತಾರೆ, ಇಬ್ಬರು ಮಕ್ಕಳನ್ನ ಒಂದ್ಸತಿ ಜನಕ್ಕೆ ಹಲೋ ಅಣ್ಣ ನಮಸ್ಕಾರ. ಖಂಡಿತ ಖಂಡಿತ, ನಮ್ಮ ಜನಗಳೆಲ್ಲರ ನನ್ನ ಕನ್ನಡ ಮಕ್ಕಳ ಆಶೀರ್ವಾದ ನನಗೆ ಹೇಗೆ ಸಿಕ್ತೋ ಅದೇ ಥರ ಅವ್ರಿಗೂ ಸಿಗಬೇಕು. ಅವರ ಆಶೀರ್ವಾದಕ್ಕೋಸ್ಕರ ನಾನು ಅವ್ರನ್ನ ಖಂಡಿತ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವರು ಬಹಳ ಖುಷಿಯಾಗಿದ್ದಾರೆ ನಿಮ್ಮ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ನೂರೊಂದು ನೂರೊಂದು ನೆನಪು. ಸ್ನೇಹಿತರೆ, ನಮ್ಮ ಜೊತೆಗೆ ಇವಾಗ ನಿಮ್ಮೆಲ್ಲರ ಪ್ರೀತಿಗೆ, ನಮ್ಮ ಒತ್ತಾಯಕ್ಕೆ, ನಮ್ಮ ಪ್ರೀತಿಗೆ, ನಮ್ಮ ಕರ್ನಾಟಕದ ಕರುನಾಡಲ್ಲಿ ಫಸ್ಟ್ ಟೈಮ್ ನಮ್ಮ ಇಂದ್ರಕ್ಕ ಆ್ಯಂಡ್ ಅವ್ರ ಮಕ್ಕಳನ್ನ ಪರಿಚಯ ಮಾಡ್ಕೊಡ್ತೀವಿ. ಅಕ್ಕ ಹಾಯ್, ನಮಸ್ಕಾರ. ಫಸ್ಟ್ ಥಿಂಗ್, ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಯುಗಾದಿ ಫೆಸ್ಟಿವಲ್. ನಮಗೆಲ್ಲ ಹೊಸ ವರ್ಷ, ನ್ಯೂ ಇಯರ್ ಇದು. ಸೊ ವಿಶಿಂಗ್ ಯು ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಯುಗಾದಿ. ಅವರು ನನ್ನ ದೊಡ್ಡ ಮಗ ಪ್ರಶಾಂತ್ ಶ್ರೀಧರ್, ಇದು ಎರಡನೇ ಮಗ ರಕ್ಷಿತ್ ಶ್ರೀಧರ್. ಭಾನುವಣ್ಣ ಯು ನೋ, ಅಂಡ್ ಹೀ ಇಸ್ ಮಿಸ್ಟರ್ ರಘುರಾಮ್. ಐ ಹ್ಯಾವ್ ಟೋಲ್ಡ್ ಯು ಹಿ ಇಸ್ ಮೇಕಿಂಗ್ ದಿ ಡೋಂಟ್ ನೀಡ್ ಎನಿ ಇಂಟ್ರೊಡಕ್ಷನ್. ಸೊ ವಿ ಆರ್ ವೆರಿ ಆನರ್ಡ್ ಅಂಡ್ ಫೀಲ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಶೋ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ಒಂದು ಕೋಟ್ ಸರ್ ಹೇಳ್ತಾ ಇದ್ದೀನಿ, ನಮ್ಮ ಸರ್ ಪ್ರಶಾಂತ್ ಸರ್ ಆಗಲಿ ಇಲ್ಲ ರಕ್ಷಿತ್ ಸರ್ ಆಗಲಿ, ಬಾರ್ನ್ ಆ್ಯಂಡ್ ಬ್ರಾಟಪ್ ಎಲ್ಲ ಚೆನ್ನೈಯೇ. ಸೊ ಹಾಗಾಗಿ ಈ ಒಂದು ಚಿಕ್ಕ ಸಂಭಾಷಣೆ ಏನು ನಡೆಯುತ್ತೆ ಇದು ಇಂಗ್ಲೀಷ್ನಲ್ಲೇ ಇರುತ್ತೆ. ಸೊ ಇದು ನಿಮ್ಮ ಗಮನಕ್ಕೆ ಅಂತ ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ, ಯಾಕೆಂದರೆ ಅವ್ರ ಕನ್ನಡ ಬರಲ್ಲ. ದೇ ಆರ್ ಬೇಸಿಕಲಿ ಫ್ರಮ್ ಚೆನ್ನೈ, ಅವ್ರು ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಇಲ್ಲೇನೆ. ಸೊ ಹಾಗಾಗಿ ಸರ್ ಏನೋ ಕೇಳಬೇಕು ಅಂತಿದ್ದೀನಿ. ಪ್ರಶ್ನೆ ನಾನು ಕೇಳ್ತಾ ಇದ್ದದ್ದು, ಅಮ್ಮನ್ ಫಿಲಮ್ ನೋಡಿದ್ದೀರಾ ಯಾವ್ದಾದ್ರು? ಓಕೆ, ಫಸ್ಟ್ ಆಫ್ ಆಲ್ ಅಪಾಲಜೀಸ್ ಫಾರ್ ನಾಟ್ ಬೀಂಗ್ ಏಬಲ್ ಟು ಸ್ಪೀಕ್. ಓಕೆ ಓಕೆ, ಓಕೆ. ಸೊ ಲೈಕ್ ಹಿ ಇಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಅಂಡ್ ಅ ಸೆನ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಬೋತ್ ಆಫ್ ಅವರ್ ಸನ್ಸ್. ಸೊ ಲೈಕ್ ಆಸ್ ಅ ಮದರ್ ಶಿ ಇಸ್ ಆಲ್ವೇಸ್ ಬೀನ್ ಅ ವೆರಿ ಮಲ್ಟಿ ಫೇಸ್ ಇನ್ ದಿಸ್ ಫ್ಯಾಮಿಲಿ. ಸೊ ವಿ ಲರ್ನ್ ಅ ಲಾಟ್. ಸೊ ಲೈಕ್ ವೆನ್ ಐ ಆಮ್ ಬಿಕಮಿಂಗ್ ಅ ಫಾದರ್, ಸೊ ಐ ಆಮ್ ವೆರಿ ಕಾನ್ಷಿಯಸ್ ಆಫ್ ವಾಟ್ ಮೈ ಚಿಲ್ಡ್ರನ್ ಆರ್ ಅಬ್ಸರ್ವಿಂಗ್. ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಐ ಹ್ಯಾವ್ ಟೂ ಡಾಟರ್ಸ್. ಏನು ಹೆಸರು ಮಕ್ಕಳದು? ಎಲ್ಡರ್ ಒನ್ ಇಸ್ ನಿರಂತರ, ಯಂಗರ್ ಒನ್ ಇಸ್ ರಿತನ್. ಓಕೆ ಮ್ಯಾಮ್, ವಾಟ್ ಮ್ಯಾಮ್ ಇಸ್ ಡೂಯಿಂಗ್? ಮೈ ವೈಫ್ ಇಸ್ ಅನ್ ಆರ್ಕಿಟೆಕ್ಟ್. ಮಧುಮಿತಾ. ನೈಸ್ ನೈಸ್. ನಿಮಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಬರಲಿಲ್ಲ ಸರ್ ಮಾಡಬೇಕು? ಯುವರ್ ಮದರ್, ಡು ಯು ಹ್ಯಾವ್ ಎನಿ ಇಂಟ್ರೆಸ್ಟ್? ಸಿ, ವಿ ಹ್ಯಾವ್ ನೆವರ್ ಸೀನ್ ಆಕ್ಟಿಂಗ್ ಆರ್ ಮೀಡಿಯಾ ಆಸ್ ಸಮಥಿಂಗ್ ಅವೇ ಫ್ರಮ್ ದ ಫ್ಯಾಮಿಲಿ. ದೇರ್ ಇಸ್ ಆಲ್ವೇಸ್ ಬೀನ್ ವೆರಿ ಮಚ್ ವಿತಿನ್ ದ ಬ್ಲಡ್ ಫಾರ್ ಆಲ್ ಆಫ್ ಅಸ್. ಬಟ್ ದೆನ್ ಪ್ರಾಬಬ್ಲಿ ದ ರೈಟ್ ಟೈಮ್ ಕಮ್ಸ್ ಇನ್, ವಿ ಡೆಫಿನೆಟ್ಲಿ ವಾಂಟ್ ಟು ಫೈಂಡ್ ಲೈಕ್ ವಿ ಹ್ಯಾವ್ ಟು ದ ಇಂಡಸ್ಟ್ರಿ ವಿತ್ ಅವರ್ ಓನ್ ಸ್ಕಿಲ್ಸ್. ಸೊ ಹಿ ಇಸ್ ಅ ವೆರಿ ವೆರಿ ಇನ್ಸ್ಪೈರಿಂಗ್. ಯಾ, ವೆರಿ ಟ್ಯಾಲೆಂಟ್. ಮಾತಾಡ್ತೀನಿ. ನೀವು ಏನು ಮಾಡೋ ಯುವರ್ ಪ್ರೊಫೆಷನ್ಸ್? ಆಡ್ ಏಜೆನ್ಸಿ. ಐ ಹ್ಯಾವ್ ಅನ್ ಆಡ್ ಏಜೆನ್ಸಿ ಫಾರ್ ದ ಲಾಸ್ಟ್ 11 ಇಯರ್ಸ್ ವಿಥಿನ್ ದ ಸಮ್ ಹೌ ಯು ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು. ಯಾ, ಹಿ ಇಸ್ ಅ ಡೈರೆಕ್ಟರ್ ಅಂಡ್ ಹಿ ಇಸ್ ಅ ಕ್ರಿಯೇಟರ್ ಅಂಡ್ ಹಿ ಹ್ಯಾಸ್ ಹಿಸ್ ಓನ್ ಫರ್ಮ್ ವೇರ್ 30 ಟು 40 ಪೀಪಲ್, ಮೋರ್ ದನ್ 40 ಪೀಪಲ್ ಆರ್ ವರ್ಕಿಂಗ್ ಅಂಡ್ ಅವ್ರದ್ದು ದುಬೈ ಅಲ್ಲಿ ಹಿ ಹ್ಯಾಸ್ ಹಿಸ್ ಒನ್ ಬ್ರಾಂಚ್ ದೇರ್ ಅಂಡ್ ಆಲ್ಸೋ ಇನ್ US. ಸೊ ನಮ್ದು ಒಂದು ಚಿಕ್ಕ ಸ್ವಾರ್ಥ ಆಸೆ ಸರ್, ಯಾವತ್ತಾದರೂ ಮುಂದಕ್ಕೆ ನೀವು ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರ ಅಂತ ಕೇಳಿದ್ರೆ ನಮ್ದೊಂದು ಕನ್ನಡ ಸಿನಿಮಾ ಡೈರೆಕ್ಟ್ ಮಾಡಿ ಸರ್. ನಾವು ವಿ ಆರ್ ವೆಲ್ಕಮಿಂಗ್ ಯು ಟು ಅವರ್ ಇಂಡಸ್ಟ್ರಿ. ನಮ್ಮ ಸ್ಯಾಂಡ್ವುಡ್ಗೆ ಅಮ್ಮನ ಕೊಡುಗೆ ತುಂಬ ಇದೆ ಇಂಡಸ್ಟ್ರಿಗೆ. ಆ ಜನ್ರೇಷನ್ ಲೆಗಸಿ ಶೂಟ್ ಕಂಟಿನ್ಯೂ. ನಿಮಗೆ ಅವಕಾಶ ಆದಾಗ ಪ್ಲೀಸ್ ಒಂದು ಡೈರೆಕ್ಟ್ ಒಂದು ಫಿಲ್ಮ್. ದಟ್ ವುಡ್ ಬಿ ಆನ್ ಆನರ್ ಫಾರ್ ಎನಿಬಡಿ, ಬಿಕಾಸ್ ಲೈಕ್ ಐ ಜಸ್ಟ್ ಶೇರ್ ಅ ವೆರಿ ಸ್ಮಾಲ್ ಕೈಂಡ್ ವಿ ವರ್ ವೆರಿ ಪ್ಲೆಸೆಂಟ್ಲಿ ಓವರ್ವೆಲ್ಮ್ಡ್ ಕೈಂಡ್ ಆಫ್ ಟು ಸೀ ದ ಕೈಂಡ್ ಆಫ್ ಲವ್ ಅಂಡ್ ರಿಸೆಪ್ಷನ್ ಅಂಡ್ ರಿಮೆಂಬರೆನ್ಸ್ ಕನ್ನಡ ಆಡಿಯನ್ಸ್ ಆರ್ ಹ್ಯಾಡ್ ಅಬೌಟ್ ಅಮ್ಮ. Because like as we grew up from being children, we've always seen them kind of, you know, like receive a lot of attention. But after so many years, to remember her films, to kind of, you know, like to have to note each and every dialogue and to speak that. And also when you showed us all the questions that people are kind of, you know, like asking, we are very pleasantly overwhelmed. And we are very grateful and very, very, very sincere thanks to all the love that we have received from our channel. And this is definitely a great honor for our entire family to be a part of this. Yes, we feel very respected and Kotana Koti Namaskara to all the Kannada audience. Very nice, super. Yes, sir. Namaskara to all Kannada audience and Raghuram sir's viewers. Very happy to see Amma connecting back with you all, who she also sees as her extended family. So she's really excited about this to connect with you all, and I'm very happy to see Amma back on this. Sir, neev en madkondidre, what you are doing? So I was in the US for the past 5 years. Okay. So I wanted to be back in Chennai, be close to family, be close to Amma, and I've taken over our construction business. Super. So we have construction business named Infinity Foundations. So we've been into the field for the past 20 years. So I've taken over, and I'm going to support the family as well. So neev amman films la nodidre sir, in any memories? I've seen a lot. Like if it's one or two, it's okay. But I've seen so many films, and she's an inspiration. And
ಟು ಬಿ ಮೋರ್ ಸ್ಪೆಸಿಫಿಕ್, ಶಿ ಈಸ್ ಎ ಜನರೇಷನ್ ಸ್ಟಾರ್ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ಒಂದು ಸ್ಟಾರ್ ಅಂತಂದರೆ ಒಂದು ವರ್ಗಕ್ಕಿರ್ತಾರೆ, ಅಂದರೆ ಫಾರ್ ಒನ್ ಏಜ್ಗಿರ್ತಾರೆ. ನಾವು ಚಿಕ್ಕ ಮಕ್ಕಳಿದ್ದಾಗ ಅಮ್ಮನ ನೋಡಿದ್ವಿ, ನಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗ ಅಮ್ಮನ ನೋಡಿದ್ರೆ ಅಫ್ಕೋರ್ಸ್ ಅವ್ರಿಗೆ ಮಕ್ಕಳಾದಾಗಲೂ ಅಮ್ಮ ವಿಲ್ ಬಿ ದ ಸ್ಟಾರ್. ಸೊ ಅದು ಎಲ್ರಿಗೂ ಸಿಗಲ್ಲ. ದಟ್ ಇಸ್ ಅ ವೆರಿ ರೇರ್ ಥಿಂಗ್ ವಾಟ್ ಶಿ ಈಸ್. ಸೊ ಐ ಆಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ನೀವು ಇಷ್ಟು ಟೈಮ್ ಮಾಡಿಕೊಂಡು ಅಮ್ಮನ ಇಂಟರ್ವ್ಯೂ ಮಾಡೋಕ್ಕೆ ಮುಂಚೆ ಇಷ್ಟು ಮಾತಾಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಎನಿಥಿಂಗ್ ಟು ಆಡಿಯನ್ಸ್ ಏನಾದ್ರು ಹೇಳಬೇಕು ಅಂದರೆ ರಕ್ಷಿತ್ ಸರ್, ಇಫ್ ಯು ವಾಂಟ್ ಟು ಟೆಲ್ ಎನಿಥಿಂಗ್. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಕನೆಕ್ಷನ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಐ ವಿಶ್ ದ ಬೆಸ್ಟ್ ಫಾರ್ ಅಮ್ಮ ಅಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಯುಗಾದಿ. ನಮಸ್ಕಾರ. ನಿಜ ಹೇಳಬೇಕಂತಂದರೆ ನನ್ನ ಲೈಫಲ್ಲಿ ನಾವು ಮನುಷ್ಯರಾಗಿ ಎಲ್ಲರೂ ಹುಟ್ಟುತ್ತೀವಿ ಅಲ್ವಾ. ಹುಟ್ಟಿದ ಮೇಲೆ ನಾವು ಮನುಷ್ಯರು ಅಂತ ನಮಗೆ ಅರ್ಥ ಆಗೋದಕ್ಕೆ ನಮಗೆ ವಿ ನೀಡ್ ಸಮ್ ಟೈಮ್ ಅಲ್ವಾ. 3 years, 4 years, 5 years ಅಷ್ಟು. ವೆನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಅ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಾಗಿರೋವಾಗಲೇ ಐ ಹ್ಯಾಡ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 30-40 films.